ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಅವರಿಗೆ ಚುನಾವಣೆಯ ಹೊಸ್ತಿಲಲ್ಲಿ ಒಂದು ಸಂಕಷ್ಟ ಎದುರಾಗಿರುವಂಥದ್ದು. ಗುರುನಾಥ ಗೌಡರ ಹೋರಾಟವನ್ನ ನ್ಯಾಯಾಲಯ ಕೇಳಿಸಿಕೊಂಡಿದೆ. ಗುರುನಾಥ ಗೌಡರ ಸಹೋದರ ಯೋಗೀಶ್ ಗೌಡ ಬರ್ಬರವಾಗಿ ಕೊಲೆಯಾಗಿದ್ದರು. ಈ ಕೊಲೆಯಲ್ಲಿ ನೇರವಾಗಿ ವಿನಯ್ ಕುಲಕರ್ಣಿ ಕೈವಾಡ ಇದೆ ಅನ್ನುವ ಆರೋಪವನ್ನ ಮಾಡಲಾಗಿತ್ತು. ಅದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನ್ಯಾಯಾಲಯ ಈಗ ಆದೇಶವನ್ನ ಹೊರಡಿಸಿರುವಂಥದ್ದು. ಗುರುನಾಥ ಗೌಡರು ತಮ್ಮ ಆರೋಪಕ್ಕೆ ಅನೇಕ ಸಾಕ್ಷಿಗಳನ್ನು ಕೊಟ್ಟಿದ್ರು. ಬ್ರೇಕ್ಗಿಂತ ಮುಂಚೆ ಒಂದು CCTV ಫುಟೇಜ್ ಅನ್ನು ನಾವು ನಿಮಗೆ ತೋರಿಸಿದ್ವಿ. ಈಗ ಗುರುನಾಥ ಗೌಡರ ಬಳಿ ವಿನಯ್ ಕುಲಕರ್ಣಿ ಅವರ ಜೊತೆ ನೀವು ರಾಜಿ ಮಾಡಿಕೊಳ್ಳಬೇಕು ಅಂತ ಮನವಿ ಮಾಡೋದಕ್ಕೆ ಮತ್ತು ಧಮಕಿ ಹಾಕೋದಕ್ಕೆ ಬಂದಿದ್ದಂಥ DYSP ತುಳಜಪ್ಪ ಸುಲ್ಫಿ ಅವರದೊಂದು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ ಗುರುನಾಥ ಗೌಡರು. ಆ ಸ್ಟಿಂಗ್ ಆಪರೇಷನ್ನ ದೃಶ್ಯಗಳಿಲ್ಲಿದೆ. ಮೊನ್ನೆ ಮಾತಾಡಿದೇವಲ್ಲ, ಆಯ್ತು ನಿನ್ನೆ ರಾತ್ರಿ ಹೇಳಿದ್ದಕ್ ಬಂದೇನಾ ಇವತ್ತು ಸ್ಪೆಷಲಿ ನಿಮ್ ಕೆಲ್ಸದಲ್ಲಿ ಬಂದೇನಾ? ನೀವು ತೊಂದ್ರೆ ಕೊಟ್ಟಂಗಾತ್ ಸರ್, ನಿಮ್ ತಲೆಗೆ ಬಂದಿಲ್ಲ ಇವತ್ತು, ಬೇರೆ ಏನು ಕೆಲಸ ಇಲ್ಲ. ಆಮೇಲೆ ಕೇಳಕೊಂಡೆ ಮತ್ತೆ ಗುರುರಾಜ್ ಮಾತಾಡಿದ್ ನಾನು, ಅವ್ರು ಹುಣಸಿ ಮಠದ ಮಾತಾಡೋಣ ಇಲ್ಲ ಮುಂದೆಲ್ಲ ಗುರು ಬಂದಿದ್ದ ನನಗೆ ಮಾತಾಡಿದ ಕೋಟಿ ಬಂದಾಗ 11-12 ನೀವೇನಾರು ಸಿಕ್ಕಿದ್ದೆ ತರ ಫೋನ್ ಹಚ್ಚಿದ್ದಾರೆ. ಹಾಂ, ಹಿಂಗ ಅಂದ್ರು ಹಿಂಗ ಅಂತಂದ್ರು ಆಯ್ತು. ಮತ್ತೆ ಈಗ ಸಂಜೆಗೆ 7 ಗಂಟೆಗೆ ನನಗೂ ಬರ್ಲಿಕ್ಕೆ ಹೇಳಾನು ಅಂತ. ಮತ್ತೆ ನಿಮ್ಗೆ ಏನೇನಂತೇಳಿ ನನಗೇನು ಗೊತ್ತಾಗಲಿಲ್ಲ ಅಂತಂದ. ನೀವು ಈ ಕಡೆ ಬೇರೆ ಹೋಗಿ ಕುಂತಿರಲ್ಲ, ಈಗ ನಾ ಅವರಿಗೆ ಇವೊಮ್ಮೆ ಹೇಳೋದ್ರೆ ಆಗ್ತೀರಿ, ಮೊದಲು ಅವ್ರು ಬರೋದು ಬಿಡೋದು ತಿಳ್ಕೊಂಡಿರೇ ಮಾಡ್ತಾರೋ ಅಂತ ಅಂದೆ. ಬರಿ ಸರ, ನಾನು ನಿಮ್ಮ ಸಲ ವೇಟ್ ಮಾಡ್ತೀನಿ, ಮತ್ತು ನಾವು ಬಂದಮೇಲೆ ನಾವು ನೀವು ಕೂಡ ಅಲ್ಲಿಗೆ ಹೋಗೋದಾದ್ರೆ ನೀವು ಡೈರೆಕ್ಟ್ ಅಷ್ಟೇ ಹೋಗಬೇಡ್ರಿ ಅಂತ ಅಂದ ಗುರುರಾಜ್ ನಂಗೆ. ನೀವು ಕೂಡ ಹೋಗಿ ಮಾತಾಡಿ. ಏ ಬ್ಯಾಡ ಬ್ಯಾಡ, ಈಗ ಒಂದು ನನಗೆ ಒಂದು ಕ್ಲಿಯರ್ ಪಿಕ್ಚರ್ ಹೇಳ್ರಿ. ಇನ್ನೊಂದು ಹೇಳ್ಬೇಕಂದ್ರೆ ನೀವಿಬ್ರು ರಕ್ತ ಹಂಚ್ಕೊಂಡು ಹುಟ್ಟಿದ್ರಿ, ನೀವು ಅಣ್ಣತಮ್ಮದೇರಿದ್ರಿ, ಅದಿರ್ಲಾರ್ದೇನು ನಾವು ಅಣ್ಣತಮ್ಮದೇರಂಗೆ ನಾವು ನಡ್ಕೊಂಡಿವಿ. ಹೋಗಿ ನಾವು ಎಷ್ಟು ಕಳ್ಕೊಂಡಿವಿ ನಮಗೆ ಗೊತ್ತದ ನಿಮಗೆ. ಈಗ ಅದ್ರಲ್ಲಿ ಏನು ಹೇಳೋದ್ರಾಗ ಅರ್ಥ ಇಲ್ಲ. ಆಮೇಲೆ ಇನ್ನೊಂದು, ನಾವು ಅವರಿಗೆ ಇದ್ರಿಗಿದ್ದೀವಿ ಅನ್ನೋದನ್ನು ಅವರಿಗೆ ತೋರಿಸ್ಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ ಅಷ್ಟೇ. ನಮಗೆ ಅದಕ್ಕೆ ಬೇಕಾಗಿದ್ರಿಪ್ಪ ಉಳಿದದ್ದು ಏನೇ ಇರಲಿ, ಅವ್ರಿಗೆ ನಾವು ಇದ್ರ ಅದೀವಿ ಅನ್ನೋದನ್ನ ಅವ್ರಿಗೆ ತೋರಿಸ್ಬಾರ್ದು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ನಾನು ಯಾರ ಬಗ್ಗೆನೂ ಯಾರಿಗೂ ವಿರೋಧ ಅನ್ನೋದನ್ನ ನನ್ನ ತೆಗೆ ಬಂದೇ ಇಲ್ಲರಿ, ಬರೋದೂ ಇಲ್ಲ. ಯಾಕಂದ್ರೆ ಅವನ ಕೂಡ ಕಟ್ಕೊಂಡು ಹೋಗ್ಬಿಟ್ಟಿರಿ ಅದ್ರಾಗ. ನನಗೆ ಅದಕ್ಕೆ ಬೇಕಾಗಿತ್ತು. ನೀವು ಮೊನ್ನೆ ಆದ್ರೂ ಅದ ಮಾತು ಹೇಳೀನಿ, ಇವತ್ತಾದ್ರೂ ಅದ ಮಾತು ಹೇಳ್ತೀನಿ. ಯೋಗೇಶ್ ಗೌಡ್ರ ಬೇರೆ, ಅದೇನೋ ಮಾಡಿದ್ರು ಅವ್ನು ಮಾಡ್ಯಾನಂದ್ರೂ ನನಗೆ ಬರ್ತೈತಿ ಹೊರತಾಗಿ ನಾ ಇವತ್ತಿನವರೆಗೂ ಸರ ನಾನು ಯಾವುದೂ ಮಾಡಿಲ್ಲ. ನೀವೇನು ಇಂಥದನ್ನು ಮಾಡ್ರಿ ಅಂತ ಹೇಳ್ತಿರಲ್ಲ ಅಂಥದನ್ನು ಮಾಡ್ಕೊಂಡು ಹೋಗೋಣ ಅಷ್ಟೇ. ಕಂಡೀಷನ್ಸ್ ಖರಾಬ್ ಕಂಡು ಕೂಡಲೇ ನಾ ಇದ್ರಾಗ ಎಂಟ್ರಿ ಹೊಡೆದೇನ್ರಿ. ನಿಮ್ಗೆ ನಿಜವಾಗ್ಲು ಹೇಳ್ಬೇಕಂದ್ರೆ ಕಂಡೀಷನ್ ಭಾಳ ಖರಾಬ್ ಕಂಡು ಕೂಡಲೇ ನಾ ಎಂಟ್ರಿ ಹೊಡೆದೇನೆ. ಮುಂದೆ ಏನು ನೀವು ಅಲ್ಲಿ ಇದಕ್ಕೆ ಒಳಗೆ ಹೋದ್ರಲ್ಲ, ಒಳಗೆ ಹೋದ್ಮೇಲೆ ಇವೆಲ್ಲ ಟಾರ್ಗೆಟ್ ಮಾಡ್ಲಿಕ್ಕತ್ತಾರಲ್ಲ, ಟಾರ್ಗೆಟ್ ಮಾಡ್ಲಾತ್ರು ಹಿಂಗ. ಅದರಿಂದ ನಾ ಅದನ್ನು ತಿಳ್ಕೊಂಡೇ ನಾನು ಇದು ಮಾಡಿದೆ. ಈಗ ಒಂದು ನಾವು ನಮ್ಮ ಮನಸ್ಸಿನಾಗ ಏನೈತಿ ಅದಂತೂ ನಾವು ಎಂದೂ ಬಿಟ್ಕೊಡಲ್ಲ. ನೀವು ಅದನ್ನು ಪ್ರಶ್ನೆನೆ ಇರಲ್ಲ ಬಿಡ್ರಿ, ಇಲ್ಲ ಬಿಡ್ರಿ. ನನಗೆ ಯೋಗಿ ಕೊಟ್ಟಿದ್ದಾಗಿಂದ ನಾನು ನೋಡ್ಕೊತ ಬಂದೇನೆ ರೀ, ನಿಮ್ಮ ಬಗ್ಗೆ ನನಗೇನು ಯಾವುದೇನಿಲ್ಲ. ಇವತ್ತು ನಾನಾದ್ರೂ ಅದನ್ನ ಬಯಸ್ತೇನೆ ರೀ ಬೇರೆ, ನನಗೆ ಯಾವುದು ನ್ಯಾಯ ಬೇಡ, ಏನು ಬೇಡ. ನನಗೇನೈತಲ್ರಿ ಇದ್ದ ನಾವು ಹೆಂಗ್ ಅಂತೀನಿ. ಈ ಸುಳಿ ಮಕ್ಕಳ ಜೊತೆ ನಿಮಗೆ ತಂಟೆ ಬೇಡ, ಸುಮ್ಮನೆ ಅಲ್ಲ ಯಾರು ಕೂಡ ತಂಟೆ ನನಗೆ ಏನಿಲ್ಲ ಇಲ್ಲಲ್ರಿ, ಯಾರು ಕೂಡ ಏನು ಸಮಸ್ಯೆ ತಂಟೆ ಮಾಡಕ್ಕೆ ನನಗೇನು ಏನು ಅಲ್ಲ. ಈಗ ಆದ್ರೆ ನನಗೇನೈತಂದ್ರೆ ಏನೋ ಒಂದು ರಾಜಕೀಯ ಇದರಿಂದ ನಾ ಅಡ್ಡಾಡಕತ್ತೇನೆ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಏನೋ ಉದ್ದೇಶ ಇಟ್ಕೊಂಡು ನಾ ಯಾವುದಕ್ಕೂ ಬರೋದಿಲ್ಲ. ಏನಿಲ್ಲರಿ, ಬೇಕಾದಲ್ಲಿ ನೀವು ಕೇಳ್ರಿ, ಇಂಥದ್ದನ್ನ ಏನಾರ ಬಯಸಿ ನಿಮ್ಗೆ ಇಂಥದ್ದು ಮಾತಾಡಿ ಅಂದ್ರೆ ಅದು ಬೇರೆ. ಯಾಕಂದ್ರೆ ಈ ಸುಳಿ ಮಕ್ಕಳು ನೀಚದಾರೆ, ನಾ ನೋಡಿದ್ದು ಹೇಳತ್ತೀನಿ ನಿಮಗೆ. ಯಾಕಂದ್ರೆ ಇವ ಬಸಿಯಾಗಿಸ ನಮ್ಮ ಜೊತೆನೇ ಇದ್ದವ್ರು ಇವರು, ನಾ ಎಲ್ಲ ನೋಡೀನಿ ರೀ ಗೌಡ್ರೆ, ನಾ ಎಲ್ಲ ನೋಡೀನಿ. ಇವರೆಲ್ಲ ನೀಚ ಸುಳಿ ಮಕ್ಕಳು, ಇವ್ರು ತುಸು ನೀರಿನ ಮಂದಿ ಅಲ್ಲ. ನೀವು ಹೆಂಗಂದ್ರೆ ಇದ್ರಾವದ್ರ ಬರ್ತಾರ ಗಂಡಸು ನಂಗೆ ನೋಡ್ತೀನಿ ಅನ್ನೋ ಅವ್ರು, ನಿಮ್ಮದು ಬೇರೆ, ಇವ್ರು ಇದ್ರ ಮಾಡೋ ಮಂದಿ ಅಲ್ಲಿದು, ಇದ್ರ ಹೋರಾಟ ಮಾಡುವಂಥ ಗಂಡಸೂರಲ್ಲ. ನಮಗೇನು ನೋಡ್ರಿಪ್ಪ, ನಾವಂತಿ ಯಾವುದಕ್ಕೂ ಹೋಗೋದಿಲ್ಲ, ಏನಿಲ್ಲ.
ಏನ್ ನಮ್ಮ ಹಣೆ ಬರದ ಕೆಟ್ಟಿತ್ತಂದ್ರೆ ಅದೇನ ಮತ್ತೇನ ಆಗುದು ಮತ್ತೇನ ಅದು ಈಗ ಅದ್ರದ್ದು ನಾವು ನೋಡ್ರಿ ನಿಮ್ಗೆ ಒಂದೇ ಬರ ನನಗೆ ಇವತ್ತು ನಿಮ್ಗೆ ಹೇಳ್ತೇನೆ ಅವ್ರು ಬಂದು ಹೊಡೆಯಾಕತ್ತಾರ ಅಂದ್ರೂ ಒಂದು ಮಾತಾರ ನಾ ಏನಾರ ಮಾತಾಡಿದ್ರೆ ಹೇಳ್ರಿ ನನಗೆ ನನಗೆ ಬೇಡ ಬೇಡ್ರಿಪ್ಪ ನ್ಯಾಯ ನಮ್ದು ಒಂದು ಏನಂತಂದ್ರೆ ನೋಡ್ರಪ್ಪ ನಿಮ್ಮ ಜಗಳ ಅವನ ಜೊತೆ ಇತ್ತು ಪೊಲೀಸ್ ಅಧಿಕಾರಿ ಆಡಿದಂತ ಮಾತುಗಳಿದ್ದು ಈಗ ಅವರ ವಿರುದ್ಧ ಕೂಡ FIR ಆಗುತ್ತೆ ಪೊಲೀಸರು ತನಿಖೆಯನ್ನ ನಡೆಸ್ತಾರೆ ನೋಡೋಣ ಈ ಸಲ ಆದ್ರೂ ಎಷ್ಟರ ಮಟ್ಟಿಗೆ ಈ ಕೊಲೆ ಕೇಸಿನ ನಿಜವಾದ ಆರೋಪಿಗಳು ಸಿಕ್ಕಿಬಿಡ್ತಾರೆ ಅನ್ನೋದನ್ನು